ಆಕಾಶವಾಣಿ ಪ್ರಸ್ತುತ ಸಂದರ್ಭದಲ್ಲಿ ಮಹಿಳೆಯರು ಈ ಕುರಿತು ಹೊಳೆಹೊನ್ನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಭಾರತಿ ಪಿ ಅವರೊಂದಿಗೆ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಭಾರತ ಹಿಂದಿನಿಂದಲೂ ಕೂಡ ಸ್ತ್ರೀಯರಿಗೆ ಪ್ರಾಧಾನ್ಯತೆಯನ್ನು ನೀಡಿದೆ. ಯತ್ರ ನಾರ್ಯಂತ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಒಂದು ಮಾತನ್ನು ನಾವು ಆರಂಭದ ಅನಾದಿ ಕಾಲದಿಂದಲೂ ಹೇಳ್ತಾನೆ ಬಂದಿದ್ದೀವಿ. ಇತ್ತೀಚಿನ ದಿನದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ತ್ರೀಯರು ಅನಾದಾರಕ್ಕೆ ಒಳಗಾಗ್ತಾ ಇದ್ದಾರೋ, ಇಲ್ಲ ಅವರನ್ನು ಗಂಡಸಿನಷ್ಟು ಸಮ ಪ್ರಮಾಣದಲ್ಲಿ ನೋಡ್ತಾ ಇಲ್ಲ ಅನ್ನುವಂತಹ ಚರ್ಚೆಯನ್ನು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಯಾವ ರೀತಿ ಮಾನ್ಯತೆ ಕೊಡಬೇಕು ಮತ್ತು ಮಾನ್ಯತೆಯನ್ನು ಗಳಿಸ್ಕೋಬೇಕು, ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ಮಾತನಾಡಿಸ್ತಾ ಇದ್ದೀವಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಳೆಹೊನ್ನೂರಿನ ಕನ್ನಡ ಸಹ ಪ್ರಾಧ್ಯಾಪಕಿಯರಾದಂತಹ ಭಾರತೀ ದೇವಿ ಪಿ ಅವ್ರನ್ನ. ಭಾರತೀ ದೇವರೇ ನಮಸ್ಕಾರ. ನಮಸ್ಕಾರ. ಈಗ ನಾನು ಆರಂಭದಲ್ಲೇ ಹೇಳಿದೆ, ಭಾರತ ಸ್ತ್ರೀಯರಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಂತಹ ದೇಶ. ದೇವತೆಯ ಸ್ಥಾನದಲ್ಲಿ ಸ್ತ್ರೀಯರನ್ನು ನೋಡ್ತಾ ಇದ್ವಿ, ಈಗೂ ಹಾಗೆ ಇದೆಯಾ? ನಾನು ಭಾರತ ಅನ್ನೋದಕ್ಕಿಂತ ಇಡೀ ಒಂದು ಜಾಗತಿಕ ಮಟ್ಟದಿಂದ ಹೇಗೆ ಹೆಣ್ಣಿನ ಸ್ಥಾನಮಾನ ಅನ್ನೋದು ಚಾರಿತ್ರಿಕವಾಗಿ ಬದಲಾಗ್ತಾ ಬಂತು ಅನ್ನೋದನ್ನು ನೋಡೋದಕ್ಕೆ ಬಯಸ್ತೇನೆ. ಯಾವಾಗ ಮನುಷ್ಯರು ಆಹಾರ ಸಂಗ್ರಹಕಾರರಾಗಿದ್ದರು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಹೆಣ್ಣಿಗೆ ಬಹಳ ಪ್ರಮುಖ ಸ್ಥಾನ ಇತ್ತು ಅಂತ ಹೇಳಿ ಅಧ್ಯಯನ ಮಾಡಿದವರು ಹೇಳಿದ್ದಾರೆ. ಆದರೆ ಬರ್ತಾ ಬರ್ತಾ ಯಾವತ್ತೂ ವ್ಯವಸಾಯ ಮಾಡಿ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಶುರು ಮಾಡಿದ್ರು ಮನುಷ್ಯರು, ಆಗ ಹೆಣ್ಣನ್ನು ಒಂದು ಮನೆ ಒಳಗಡೆ ಅಂದರೆ ಸಂತಾನೋತ್ಪತ್ತಿ ಮಾಡಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವ ಕೆಲಸಕ್ಕೆ ಸೀಮಿತಗೊಳಿಸುವಂಥ ಕೆಲಸ ನಡೆಯಿತು. ಹೀಗಾಗಿ ಆ ಒಂದು ಸಾರ್ವಜನಿಕ ವಲಯದಲ್ಲಿ ಅವಳ ಭಾಗವಹಿಸುವಿಕೆ ನಿರಂತರವಾಗಿ ಕಡಿಮೆ ಆಗ್ತಾ ಆಗ್ತಾ ಬಂದಿದೆ. ಇಲ್ಲಿ ಒಂದು ಇರ್ಬೋದಲ್ಲ ಭಾರತಿ ಅವರೇ, ಸಾಮಾನ್ಯವಾಗಿ ನಾವು ಪುರುಷ ಪ್ರಧಾನ ಅಂತ ಹೇಳಿದ್ರು ಕೂಡ ಪುರುಷರಿಗೆ ದೈಹಿಕ ಸಾಮರ್ಥ್ಯ ಹೆಚ್ಚಿರುವುದರಿಂದ ಸ್ತ್ರೀಯರಿಗೆ ಗೌರವ ಕೊಟ್ಟಿದ್ದೀವಿ ಅಂತ ಯಾಕೆ ಅಂದ್ಕೋಬಾರ್ದು? ಇಲ್ಲ, ಇಲ್ಲೊಂದು ಮೂಲಭೂತವಾದ ಸಮಸ್ಯೆ ಇದೆ. ಏನಂದರೆ ಸಾಮರ್ಥ್ಯ ಅನ್ನೋದನ್ನು ನಾವು ದೈಹಿಕವಾಗಿ ಅಳೆಯೋದಷ್ಟೇ ಅಲ್ಲ, ಬೇರೆ ಬೇರೆ ನೆಲೆಯ ಸಾಮರ್ಥ್ಯ ಇರುತ್ತೆ. ಮತ್ತು ದೈಹಿಕ ಸಾಮರ್ಥ್ಯ ಅಂತಂದರೆ ಸೆಮೋನ್ ದ ಬೊವಾ ಸೆಕೆಂಡ್ ಸೆಕ್ಷನ್ನಲ್ಲಿ ಬಹಳ ಡೀಟೇಲ್ ಆಗಿ ಚರ್ಚೆ ಮಾಡ್ತಾಳೆ. ಇತಿಹಾಸ, ಪುರಾಣ, ಮನಃಶಾಸ್ತ್ರ, ಜೀವಶಾಸ್ತ್ರ, ಧರ್ಮ ಎಲ್ಲದರಲ್ಲೂ ಕೂಡ ಹೇಗೆ ಹೆಣ್ಣನ್ನು ಎರಡನೇ ದರ್ಜೆ ಪ್ರಜೆಯಾಗಿ ನೋಡ್ಕೊಂಡು ಬರಲಾಗ್ತಾ ಇದೆ ಅನ್ನೋದನ್ನು ಅವಳು ಬಹಳ ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಹೇಳ್ತಾಳೆ. ನಾವು ಇದನ್ನು ಇಟ್ಕೊಂಡೇ ನಮ್ಮ ಯೋಚನೆಯನ್ನು ಮುಂದುವರಿಸೋದಾದರೆ ದೈಹಿಕ ಸಾಮರ್ಥ್ಯ ಅಂತಂದರೆ ಜಗಳ ಆಡಿ ಗೆಲ್ಲೋದು ಅಥವಾ ಭಾರ ಹೊರೋದು ವೇಗವಾಗಿ ಓಡೋದು ಅಷ್ಟೇ ಅಲ್ಲ. ಒಂದು ಸಂಗತಿಯನ್ನು ಧಾರಣೆ ಮಾಡೋದು, 9 ತಿಂಗಳು ಮಗುವನ್ನು ಹೊಟ್ಟೆಲಿ ಇಟ್ಕೊಳ್ಳೋದು, ಪೋಷಣೆ ಮಾಡೋದು ಮತ್ತು ಇತರ ಅನೇಕ ಸಾಮರ್ಥ್ಯಗಳು ಇದ್ರ ಜೊತೆಗೆ ಇರ್ತದೆ. ಆದ್ದರಿಂದ ದೈಹಿಕ ಸಾಮರ್ಥ್ಯವನ್ನು ನಾವು ಒಂದು ಸೀಮಿತ ಅರ್ಥದಲ್ಲಿ ಇಟ್ಕೊಂಡಾಗ ಮಾತ್ರ ನಾವಿಲ್ಲಿ ಪುರುಷ ಮತ್ತು ಮಹಿಳೆಗೆ ವ್ಯತ್ಯಾಸವನ್ನು ಗುರುತಿಸ್ತೇವೆ. ಎರಡನೇ ಪಾಯಿಂಟ್ ನೀವು ಹೇಳ್ತಾ ಇರೋದು ದೇವತೆ ಅಂತ ನಾವು ಹೇಳ್ತೀವಿ ಅಂತ, ಇದರಲ್ಲೇ ನಮಗೆ ಸ್ವಲ್ಪ ತಕರಾರಿದೆ. ಯಾಕಂದರೆ ಈಗ ದೇವತೆ ಅಂತ ಹೇಳಿ ಮೇಲೆ ಇಟ್ಟು ನೋಡುವಂಥದ್ದು ಬೇಕಾಗಿಲ್ಲ, ಅಥವಾ ಅವಳು ದುರ್ಬಲಳು ಅಬಲೆ ಅಂತ ಹೇಳಿ ಕೆಳಗಡೆ ಇಟ್ಟು ನೋಡೋದು ಬೇಕಾಗಿಲ್ಲ. ವಿ ಆರ್ ಆಲ್ ಈಕ್ವಲ್ ಅಂತ, ಅಂದರೆ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಪರ್ಸನ್ ಅನ್ನೋ ಅರ್ಥದಲ್ಲಿ ನಾವು ನೋಡೋದಾದರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಹೇಳಿದ ಮನುವೆ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತಲೂ ಹೇಳ್ತಾನೆ. ಬಹುಶಃ ಭಾರತದಲ್ಲಿ ಇರಬಹುದು ಅಥವಾ ಜಗತ್ತಿನಲ್ಲಿ ಇರ್ಬೋದು ಹೆಣ್ಣನ್ನು ಈ ಎರಡು ಎಕ್ಸ್ಟ್ರೀಮ್ಗಳಲ್ಲಿ ನಿಂತು ನೋಡಲಾಗಿದೆ. ಅದನ್ನು ನಮ್ಮ ಭಾರತದ ಬಹಳ ಪ್ರಸಿದ್ಧವಾದ ಸೈಕೋ ಅನಲಿಸ್ಟ್ ಸುಧೀರ್ ಕಾಕರ್ ಅಂತ ಅವರು ಮದರ್ ಓರ್ ಡೈಕಾಟಮಿ ಅಂತ ಕರೀತಾರೆ. ಒಂದು ಮದರ್, ಅವಳು ಸಮಾಜದಲ್ಲಿ ಒಪ್ಪಿತ ಮೌಲ್ಯಕ್ಕೆ ಅನುಗುಣವಾಗಿ ಅವಳು ನಡ್ಕೊಂಡ್ರೆ ಅವಳು ದೇವತೆ, ಅವಳು ತಾಯಿ, ಅವಳು ಹಾಗೆ ಇಲ್ಲ, ಅದಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿ ಅವಳು ಪ್ರಶ್ನೆ ಮಾಡ್ತಾಳೆ, ಅವಳು ನಿಯಮವನ್ನು ಉಲ್ಲಂಘಿಸಿ ಮಾತಾಡ್ತಿದ್ದಾಳೆ ಅಂದ ತಕ್ಷಣ ಅವಳು ಎಲ್ಲವನ್ನು ಬಿಟ್ಟವಳು, ಅವಳು ಓರು ಅನ್ನುವ ಒಂದು ಎರಡು ಎಕ್ಸ್ಟ್ರೀಮ್ ಪಾಯಿಂಟಲ್ಲಿ ನಾವು ಹೆಣ್ಮಕ್ಳನ್ನು ನೋಡ್ತಿದ್ದೀವಿ. ಅದನ್ನು ಬಿಟ್ಟು ಘನತೆಯುಳ್ಳ ಮನುಷ್ಯಳಾಗಿ ಅಥವಾ ಪರ್ಸನ್ನಾಗಿ ಒಂದು ಹ್ಯೂಮನ್ ಬೀಯಿಂಗಾಗಿ ನಾವು ನೋಡುವ ದಾರಿಯಲ್ಲಿ ಇನ್ನೂ ಸಾಕಷ್ಟು ಮುಂದೆ ಹೋಗುವಂಥದ್ದಿದೆ ಅಂತ ನನ್ನ ಅಭಿಪ್ರಾಯ. ಒಂದಾಗುತ್ತೆ ಭಾರತೀಯ, ಈಗ ತಾವು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಮೇಲಾಗಿ ನೋಡಬೇಡಿ, ಕೆಳಗೂ ನೋಡಬೇಡಿ, ಸಮಾನವಾಗಿ ನೋಡಿ ಅಂತ ಹೇಳ್ತೀರಿ. ಹಾಗೆ ಸಮಾನವಾಗಿ ನೋಡ್ತಾ ಇಲ್ವಾ? ನಮ್ಮ ವಾಸ್ತವ ನೋಡಿದ್ರೆ ಅಥವಾ ಇವತ್ತು ನಡೀತಾ ಇರೋವಂಥದ್ದು ನೋಡಿದ್ರೆ ಖಂಡಿತವಾಗ್ಲೂ ತುಂಬ ಕಡಿಮೆ ಪ್ರಮಾಣದಲ್ಲಿ ನಡೀತಿದೆ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದರೆ ನಮ್ಮ ಸ್ನೇಹಿತರೊಬ್ಬರು ಯಾವಾಗಲೂ ಹೇಳ್ತಾ ಇರ್ತಾರೆ ಸಂವಿಧಾನದ ಉಲ್ಲಂಘನೆ ಮನೇಲಿ ನಡೆಯುತ್ತೆ ಅಂತ ಹೇಳಿ. ನಾವು ಹೇಳೋ ಮೊದಲೇ ನಮ್ಮಮ್ಮ ಕೆಲಸ ಮಾಡ್ತಾ ಇರ್ತಾಳೆ, ನಾವು ಮಲ್ಕೊಳ್ಳೋ ಹೊತ್ತಿಗೂ ನಮ್ಮಮ್ಮ ಕೆಲಸ ಮಾಡ್ತಾನೆ ಇರ್ತಾನೆ. ಮತ್ತು ಇಡೀ ಭಾರತದಲ್ಲಿ ನಾವು ನೋಡಿದ್ರೆ ಹೆಣ್ಣಿನ ದುಡಿಮೆ ಏನಿದೆ,
ಇವತ್ತು ಹೊರಗಡೆ ಬಂದು ಪಬ್ಲಿಕ್ನಲ್ಲಿ ವರ್ಕ್ ಫೋರ್ಸಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಕ್ಳ ಸಂಖ್ಯೆ ಹಿಂದಿಗಿಂತ ಹೋಲಿಸಿದ್ರೆ ಜಾಸ್ತಿ ಆದರೂ ಕೂಡ ಟೋಟಲ್ ನೋಡಿದ್ರೆ ಕಾಂಟ್ರಿಬ್ಯೂಷನ್ ಕಡಿಮೆ ಇದೆ. ಆದರೆ ಮನೆಯಲ್ಲಿ ಅವಳು ಮಾಡುವ ದುಡಿಮೆಗೆ ಎಕನಾಮಿಕ್ ವ್ಯಾಲ್ಯೂ ಕೊಟ್ಟಿದ್ದೀವ ನಾವು ಅಂತ ಅಂದಾಗ ಆ ದುಡಿಮೆ ಏನು ಮಾಡ್ತಿದ್ದೀರಾ, ನಿಮ್ಮ ಮನೆಯವ್ರು ಏನು ಮಾಡ್ತೀರಾ, ಅವ್ರೇನು ಮಾಡ್ತಿಲ್ಲ ಮನೆಯಲ್ಲಿದ್ದಾರೆ ಆ ಥರದೊಂದು. ಆದರೆ ಒಂದು ಬೆಳಿಗ್ಗೆಯಿಂದ ಎಲ್ಲರೂ ಮಲಗಿದ ಮೇಲೂ ಹೆಣ್ಣು ಕೆಲಸ ಮಾಡ್ತಾ ಇರ್ತಾಳೆ, ಅದನ್ನು ನೋಡಿದ್ರು ಗೊತ್ತಾಗುತ್ತೆ ನಮಗೆ. ಮತ್ತು ನಾವು ವರ್ಕ್ ಫೋರ್ಸ್ನಲ್ಲಿ ಹೊರಗಡೆ ಬಂದು ಕೆಲಸ ಮಾಡ್ತಿರ್ಬೇಕಾದ್ರೂ ದುಡಿಯುವ ಮಹಿಳೆಯರ ಮೇಲೆ ಇವತ್ತು ಯಾವ ಥರ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ, ಅಲ್ಲೂ ಕೆಲಸ ಮಾಡಬೇಕು ಇಲ್ಲೂ ಕೆಲಸ ಮಾಡಬೇಕು, ಡಬಲ್ ಪ್ರೆಷರ್ ಆಗ್ತಿದೆ. ಅದಲ್ಲದೇ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆಗುವಂಥ ಸಂದರ್ಭಗಳು ಇದ್ದಾವೆ. ಈಗ ನಾವು ಆರಾಮಾಗಿ ಒಂದು ಬಸ್ನಲ್ಲಿ ಓಡಾಡ್ಕೊಂಡು ಬರ್ತೀವಿ ಅಂತ ಅಂದಾಗಲೂ ಕೂಡ ಎಷ್ಟು ಜನ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಬಸ್ನಲ್ಲಿ ಕಿರುಕುಳ ಆಗ್ತಾ ಇರುತ್ತೆ ಸಣ್ಣ ಪುಟ್ಟದು ಅಂತ. ಅದರ ಆಚೆಗೆ ನೀವು NCRB ರಿಪೋರ್ಟ್, ಕ್ರೈಮ್ ಬ್ಯೂರೋ ರಿಪೋರ್ಟ್ ತೆಗೆದು ನೋಡಿದ್ರೆ ಒಂದು ದಿನಕ್ಕೆ ಎಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಬಾಲ್ಯ ವಿವಾಹ ಎಷ್ಟಾಗ್ತಾ ಇದೆ ನಮ್ಮ ದೇಶದಲ್ಲಿ, ಇಷ್ಟೆಲ್ಲ ಕಾನೂನು ಇದ್ದ ಮೇಲೂ. ಆಮೇಲೆ ಇನ್ನೂ ವರದಕ್ಷಿಣೆಯಿಂದ ಹೆಣ್ಮಕ್ಳು ನಲಗ್ತಾ ಇರೋದು ನಡೀತಾನೆ ಇದೆ, ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಸೊ ಹೀಗಾಗಿ ನಾವು ಒಂದಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ ಅಂತ ಹೇಳಬೇಕಾದ್ರೂ ಕೂಡ ಇನ್ನೂ ನಾವು ಸಾಕಷ್ಟು ದೂರ ಹೋಗಬೇಕಾಗಿದೆ ಅಂತಲೇ ನನಗೆ ಅನಿಸ್ತದೆ. ನೀವು ನಿಮ್ಮ ಸ್ನೇಹಿತರು ಮನೆಯಲ್ಲಿ ಹೆಂಗಸರ ದುಡಿಮೆ ಅಂತ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ರಿ. ಬರೀ ದುಡಿಮೆಗೆ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಒಂದು ಹೆಣ್ಣು ಮಗು ಹುಟ್ಟಿದರೆ ಅವಳಿಗೆ ಆರಂಭ ಆಟ ಆಡುವುದರಿಂದ ಹಿಡಿದು ಅವ್ರಿಗೇನು ಮಾಡ್ತಾರೆ ಅಂತಂದರೆ ಟೀ ಮಾಡೋದು, ಪಾತ್ರ ತೊಳೆಯೋದು, ಅಡುಗೆ ಮಾಡುವುದು ಅವರ ಆಟದ ಸಾಮಗ್ರಿಗಳಾಗಿರುತ್ತೆ. ಅದೇ ಒಬ್ಬ ಹುಡುಗ ಹುಟ್ಟಿದಾಗ ಹೋಗು ಹೊರಗಡೆಗೆ ಹೋಗು, ಕ್ರಿಕೆಟ್ ಆಡು, ಚಿನ್ನಿದಾಂಡು ಆಡು, ಈ ರೀತಿಯಲ್ಲಿ ಹೇಳ್ತೀವಿ. ಅಂದರೆ ಅಲ್ಲೇನೆ ಡಿಸ್ಕ್ರಿಮಿನೇಷನ್ ಏನಾದರೂ ಸ್ಟಾರ್ಟ್ ಆಗುತ್ತಾ? ಖಂಡಿತ, ನಮ್ಮ ಸಾಮಾಜೀಕರಣ ಅಂತ ನಾವು ಹೇಳ್ತೀವಲ್ಲ ಸೋಷಲೈಸೇಷನ್, ಅಲ್ಲಿಂದಲೇ ಶುರುವಾಗುತ್ತೆ. ನಮಗೆ ಸಣ್ಣವರಿದ್ದಾಗ ಒಂದು ಪಾಠ ಇತ್ತು, ಕಮಲ ಅಮ್ಮನಿಗೆ ಅಡುಗೆಯಲ್ಲಿ ಸಹಾಯ ಮಾಡ್ತಾಳೆ, ಬಸವ ತೋಟಕ್ಕೆ ಹೋಗಿ ಅಪ್ಪನಿಗೆ ಸಹಾಯ ಮಾಡ್ತಾನೆ ಅಂತ. ಅಂದರೆ ಈ ಕೆಲಸದ ಹಂಚಿಕೆ ಇದೆಯಲ್ಲ, ಅದು ಕೂಡ ಲಿಂಗಾಧಾರಿತವಾದ ಕೆಲಸದ ಹಂಚಿಕೆ ಇದೆ ನಮ್ಮಲ್ಲಿ. ಇದು ಅಡುಗೆ ಕೆಲಸ ಮನೆ ಒಳಗಿನ ಕೆಲಸ ಅಂದರೆ ಹೆಣ್ಮಕ್ಳದು, ಹೊರಗಡೆ ಇರುವ ಕೆಲಸ ಅಂತ ಗಂಡು ಮಕ್ಕಳದು ಅಂತಲೇ ನಮ್ಮಲ್ಲಿ ಬೆಳೆಸ್ಕೊಂಡು ಬರಲಾಗುತ್ತೆ. ಆದರೆ ಅದೀಗ ಸ್ವಲ್ಪ ಬದಲಾಗಿದೆ, ನಾವು ತುಂಬ ನಿರಾಶೆಯ ತೋನಲ್ಲಿ ಮಾತಾಡುವ ಅಗತ್ಯ ಇಲ್ಲ, ಸ್ವಲ್ಪ ಮಟ್ಟಿಗೆ ಬದಲಾಗಿದೆ. ಆದರೆ ಹೆಣ್ಮಕ್ಳು ಹೊರಗಡೆ ಬರೋ ಕಾರಣಕ್ಕೆ ಮನೆಯಲ್ಲಿ ಎಡಿಷನಲ್ ಬರ್ಡನ್ ಹೊತ್ಕೊಂಡು, ಅಥವಾ ಈಗೇನು ಮನೆಯಲ್ಲಿ ಹೆಣ್ಣು ಮಕ್ಕಳು ಹೊರಗಡೆಯಲ್ಲಿ ದುಡಿಯುವುದರಿಂದ ಮನೆಯಲ್ಲಿ ಇರುವಂತಹ ತಾಯಿಗೆ ಎಡಿಷನಲ್ ಬರ್ಡನ್ ಆಗ್ತಿದೆ ಅಂತ ಹೇಳ್ತಿದ್ದೀರ, ಅದು ಮನೆಯಲ್ಲಿರೋ ಯಾರಿಗಾದ್ರೂ ಆಗಿರ್ಬೋದು. ಎಗೈನ್ ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಪುರುಷ ಪ್ರಧಾನ ಮನಸ್ಥಿತಿನೇ. ಈಗ ಯಾಕೆ ಒಬ್ಬ ಹೆಣ್ಣು ತನ್ನ ಬರ್ಡನ್ನಿಂದ ಹೊರಗಡೆ ಬಂದು ತಾನು ಸಾಮಾಜಿಕವಾಗಿ ತೊಡಗಿಸ್ಕೋಬೋದು ಅಂತಾದಾಗ ನಮ್ಮ ಜೊತೆಗಿರುವ ನಮ್ಮ ಸಂಗಾತಿಗಳು, ನಾನು ಅವರನ್ನು ಹೆಣ್ಣು ವರ್ಸಸ್ ಗಂಡು ಅಂತ ನೋಡೋಕ್ಕೆ ಇಷ್ಟಪಡಲ್ಲ, ಮತ್ತು ಅವರೂ ಕೂಡ ಸ್ವಭಾವತಃ ಅವರಲ್ಲಿ ಆ ಥರದೊಂದು ಹೆಣ್ಮಕ್ಳಿಗೆ ಗೋಳು ಹೊಯ್ಕೋಬೇಕು ಅನ್ನೋ ಮನಸ್ಥಿತಿ ಅಂತನೂ ಅಲ್ಲ. ನಮ್ಮ ಸಾಮಾಜೀಕರಣದ ಭಾಗವಾಗಿ ಅವ್ರು ಎಷ್ಟೋ ಕೆಲಸಗಳಿಗೆ ಆರಾಮಾಗಿ ತೊಡಕೊಳ್ಳೋಕ್ಕೆ ಆಗಲ್ಲ ಅವರಿಗೆ. ಈಗ ಹೆಣ್ಮಕ್ಳಿಗೆ ಹೇಗೆ ಕೆಲಸ ಕಣ್ಣಿಗೆ ಕಾಣುತ್ತೆ ಅಥವಾ ಆರಾಮಾಗಿ ತೊಡಕೋತಾರೆ, ಅವ್ರಿಗೆ ಅದು ಕಣ್ಣಿಗೆ ಕಾಣಲ್ಲ ಹಾಗಂತೇಳಿ ಅವ್ರು ದುಷ್ಟರು ಅಂತ ಅಲ್ಲ. ಆದರೆ ಏನಂದ್ರೆ ಇಟ್ಸ್ ಅ ಪ್ರೋಸೆಸ್, ಇವತ್ತಿಂದ ನಾಳೆಗೆ ನೇರವಾಗಿ ಬದಲಾಗಂಥದ್ದಲ್ಲ. ಈಗ ನಮ್ಮ ಮನೆಗಳಲ್ಲಿ ನಮ್ಮ ಜೊತೆಗಿರುವ ನಮ್ಮ ಅಣ್ಣ ತಮ್ಮಂದ್ರಾಗಿರ್ಬಹುದು ಅಥವಾ ಸಂಗಾತಿಗಳಾಗಿರ್ಬೋದು, ಈಗ ನಮ್ಮ ಜೊತೆ ಕೆಲಸ ಶೇರ್ ಮಾಡ್ಕೋತಾ ಇದ್ದಾರೆ. ಬಟ್ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಒಬ್ಬರ ಅಟ್ ದ ಕಾಸ್ಟ್ ಆಫ್ ಸಮ್ಮನ್ಸ್ ಫ್ರೀಡಮ್ ಇನ್ನೊಬ್ರಿಗೆ ತೊಂದರೆ ಆಗೋದು ತಪ್ಪುತ್ತೆ. ಅದು ಗಂಡು ಮಕ್ಕಳೇ ಆಗಿರಲಿ ಹೆಣ್ಮಕ್ಕಳೇ ಆಗಿರಲಿ, ಏನಂದರೆ ನಾವು ಪರಸ್ಪರ ಅರ್ಥ ಮಾಡಿಕೊಂಡು ಕೆಲಸಗಳನ್ನು ಜವಾಬ್ದಾರಿಗಳನ್ನು ಪರಸ್ಪರ ಗೌರವಿಸ್ತಾ ಹಂಚಿಕೊಂಡಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ತಾವು ಒಂದು ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಭಾರತೀಯ ಕನ್ನಡದ ಪಾಠ ಮಾಡುವಂಥ ಸಮಯದಲ್ಲಿ ಇಂತಹ ಪ್ರಸಂಗಗಳು ಹತ್ತು ಹಲವು ಬರ್ತಾ ಇರುತ್ತೆ. ಇತ್ತೀಚಿನ ದಿನದಲ್ಲಿ ತಾವು ಒಂದು ಸ್ತ್ರೀವಾದವನ್ನು ಮಂಡಿಸುವುದರಲ್ಲಿ ಒಂಥರ ಮುಂಚೂಣಿಗೆ ಬರ್ತಾ ಇದ್ದೀರಿ, ಯಾಕೆ? ಸರ್, ಒಂದು ನಾನು ಹೆಣ್ಣಾಗಿ ಹುಟ್ಟಿದ್ರಿಂದ, ಹೆಣ್ಣಾಗಿರೋದ್ರಿಂದ ನಮ್ಮ ಸಮಾಜದಲ್ಲಿ ಏನೇನೆಲ್ಲ ಆಕೆ ಎದುರಿಸ್ಬೇಕು ಅನ್ನೋದು ನನಗೆ ನೇರವಾಗಿ ಅದೇ ಅರ್ಥ ಆಗಿದೆ. ಹಾಗಾಗಿ ನಾನು ಅದನ್ನು ಒಂದು ವೈಚಾರಿಕವಾಗಿ ಅರ್ಥ ಮಾಡೋದಕ್ಕೆ ಮೊದಲೇ, ಈಗ ಬಹುಶಃ ಅದು ದಲಿತರಿಗೂ ಅನ್ವಯ ಆಗುತ್ತೆ ಅಥವಾ ಯಾರು ದಮನಿತ ವರ್ಗಗಳಿಗೆ, ವೈಚಾರಿಕವಾಗಿ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋ ಮೊದಲೇ ವಾಸ್ತವದಲ್ಲೇ ಅದು ಅವರಿಗೆ ಅನುಭವ ಆಗ್ತಾ ಇರೋದ್ರಿಂದ ನಮ್ಗೆ ಸಹಜವಾಗಿ ನಮಗೆಲ್ಲೋ ಅದು ತೊಂದರೆ ಆಗ್ತಾ ಇದೆ, ನನ್ನತನವನ್ನು ನಾನು ತೋರ್ಪಡಿಸೋದಕ್ಕೆ ನನಗೆ ಸಮಾಜದಲ್ಲಿ ಅಡ್ಡಿ ಆಗ್ತಿದೆ ಅಂತ ಅನ್ಸಿದಾಗ ಆ ವಿಚಾರ ನಮ್ಮಲ್ಲಿ ಬಂದೇ ಬರ್ತದೆ. ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೀವು ನೋಡ್ತೀರಿ ಆಗಿದ್ರೆ? ಖಂಡಿತ. ಈಗೇನು ನಾನೊಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಹಾಗಿದ್ರೂ ಕೂಡ ನಾನು ಬಸ್ನಲ್ಲಿ ಈಗ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಹೋಗ್ತೀನಿ ಅಂತಂದರೆ ನನಗೆ ಬಸ್ನಲ್ಲಿ ಒಂದು ಯಾರೋ ಹಿಂಗೆ ಕೈ ತಾಕ್ಸೋದು ಅಥವಾ ಇನ್ನೇನೋ ಮಾಡದ್ದೇ ನಾನು ಹೋಗ್ತೀನಿ ಅಂತ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೆಣ್ಣನ್ನು ಎಷ್ಟೇ ಮಾಡಿದ್ರು ಒಂದು ದೇಹವಾಗಿ ನೋಡುವಂಥ ಇದ್ದೇ ಇದೆ. ಅದು ನನಗೆ ತುಂಬ ಸಣ್ಣದಿಂದನೂ ಕೂಡ ನನ್ನ ಅನುಭವಕ್ಕೆ ಬಂದಿದೆ. ಅದರಿಂದ ನನಗೆ ಸಿಟ್ಟು ಬಂತು, ಆಕ್ರೋಶ ಬಂತು.
ಆಮೇಲೆ ನಮ್ಗಿಬ್ರು ನಾವಿಬ್ರು ಹೆಣ್ಮಕ್ಳು, ನಾನು ನನ್ನ ತಂಗಿ, ಮನೆಗೆ ಬಂದಿರೋಲ್ಲ, ನೀವಿಬ್ರು ಹೆಣ್ಮಕ್ಳ, ಗಂಡು ಇಲ್ವಾ ನಿಮಗೆ ಅಂತ ಕೇಳಿ ನನ್ಗೆ ಸಿಟ್ಟು ಬರ್ತಾಯ್ತವ, ನಿಮಗೇನು ಕಷ್ಟ ಅಂತ ಈ ಥರದೊಂದು ಮಾತುಗಳು. ಆಮೇಲೆ ನನಗೆ ಅರ್ಥ ಆಗ್ತಾ ಬಂತು, ನಾನು ಪಾಠ ಮಾಡ್ತಾ ಜನರ ಜೊತೆ ಬೆರೀತಾ ನಾನು ಈ ಥರ ಆಕ್ರೋಶ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಐ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂತ. ಈಗ ನಮ್ಮ ಸುತ್ತಲಿನ ಸಮಾಜದಲ್ಲಿ ಸಾವಿರಾರು ವರ್ಷಗಳಿಂದ ಇದೇ ಥರದ ಒಂದು ಇದು ಬೆಳೆದು ಬಂದಿದೆ. ಸೊ ನಾವು ಈಗ ಜನರ ಜೊತೆಗೆ ಇದ್ದು ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು. ಈಗ ನಮ್ಮ ಸಂವಿಧಾನ, ಭಾರತ ಸಂವಿಧಾನ ಪ್ರತಿಯೊಬ್ಬರ ಹಕ್ಕನ್ನು ಗೌರವಿಸ್ತದೆ, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಕ್ಯಾಸ್ಟ್, ಕ್ಲಾಸ್, ಕ್ರೀಡೆ ಎಲ್ಲ, ಮತ್ತು ಪ್ರತಿಯೊಬ್ಬರ ಘನತೆಯನ್ನು ಎತ್ತಿ ಹಿಡಿತದೆ. ಸೊ ಈ ನೆಲೆಯಲ್ಲಿ ನಮ್ಮ ವಾಗ್ವಾದಗಳನ್ನು ನಾವು ಬೆಳೆಸಬೇಕು ಅಂತಂದಾಗ, ನಾನು ಒಬ್ಬ ತಾಯಿಯಾಗಿ, ಒಬ್ಬ ನಾಗರಿಕಳಾಗಿ ಅಥವಾ ಒಬ್ಬ ಶಿಕ್ಷಕಿಯಾಗಿ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬರೀ ಜೆಂಡರ್ ಮಾತ್ರ ಅಲ್ಲ, ಎಲ್ಲ ಬಗೆಯ ಡಿಸ್ಕ್ರಿಮಿನೇಷನ್ಗಳ ಬಗ್ಗೆ ನಾವು ಮಾತಾಡುವ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ನಮ್ಮಲ್ಲಿ ಅದೇ ಥರದ ಪಠ್ಯಗಳು ಕನ್ನಡದಲ್ಲಿದೆ, ನಾವು ಕುವೆಂಪು ಪಾಠ ಮಾಡ್ತೀವಿ, ವಿಶ್ವ ಮಾನವ ಸಂದೇಶ ಹೇಳ್ತೀವಿ, ದೇವನೂರು ಮಹಾದೇವರ ಬರಹಗಳನ್ನು ನಾವು ಚರ್ಚೆ ಮಾಡ್ತೀವಿ, ಅಥವಾ ವಿಜಯ ದಬ್ಬೆಯವರು ಇರ್ಬೋದು, ಸುಮಿತ್ರಾ ಬಾಯಿಯವರು ಇರ್ಬೋದು, ದೂ ಸರಸ್ವತಿಯವರು ಇರ್ಬೋದು, ಅವರ ಪಠ್ಯಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ, ಯಾಕಂದರೆ ನಮ್ಮ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಕೂಡ ಇದೇ ತಾರತಮ್ಯದ ಸಮಾಜದಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ನಾನು ಹೇಳಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮಕ್ಕಳು ಯಾಕೆ ನಿಮ್ಮ ಹೆಸರು ನೋಡಿ, ನಿಮ್ಮ ಹೆಸರು ಮುಂದೆ ಯಾರು ಇನಿಷಿಯಲ್ ಇದೆ, ಅಷ್ಟೋ ಜನರ ಹೆಸರು ಮುಂದೆ ತಂದೆ ಇನಿಷಿಯಲ್ ಇದೆ. ಅದನ್ನ ಒಂದು ಭಾರತದೇವಿ ಅವರೇ ಈಗ ಒಪ್ಪಿಕೊಳ್ಳ ಹಾಗಿಲ್ಲ, ಯಾಕೆಂತಂದ್ರೆ ಒಂದು SSLC ಒಂದು ರಿಜಿಸ್ಟ್ರೇಷನ್ ಮಾಡ್ತೀವಿ ಅಂತಂದಾಗ ತಂದೆಗಿಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನ ತಾಯಿ ಹೆಸರಿಗೆ ಕೊಡ್ತಾ ಇದ್ದಾರೆ. ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೊಡಬೇಕು ಅಂತ ಬಂದಿದೆ, ಆದ್ರೆ ಇವತ್ತಿಗೂ ವಾಸ್ತವದಲ್ಲಿ ನೋಡಿದಾಗ ಇದನ್ನ ನಾವು ಈಗ ವಿರೋಧಿಸಿ ನಮ್ಮ ಹೆಸರು ಚೇಂಜ್ ಮಾಡ್ಕೋತೀವಿ ಅನ್ನೋ ನೆಲೆಗಲ್ಲ ನಾನು ಹೇಳ್ತಾ ಇರೋದು. ನಮ್ಮ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲೂಗಳದು. ಈಗ ನೋಡಿ, ನಿಮ್ಮ ಹೆಸರು ಮುಂದೆ ಏನಿದೆ, ಯಾಕೆ ಇದು, ಇದನ್ನೇ ನಾವು ಪಿತೃಪ್ರಾಧಾನ್ಯ ಅಂತ ಹೇಳೋದು. ನಮಗೆ ಕಣ್ಮುಂದೆ ದೌರ್ಜನ್ಯ ಆದಾಗ, ಅತ್ಯಾಚಾರ ಆದಾಗ ನಾವು ಪ್ರತಿಭಟಿಸ್ತೀವಿ. ದಿನನಿತ್ಯ ಸಣ್ಣ ಸಣ್ಣ ಸಂಗತಿಗಳಲ್ಲೇ ಪಿತೃಪ್ರಾಧಾನ್ಯದ ಎಳೆಗಳು ಹೇಗಿರ್ತವೆ ಅದು ನಮ್ಮ ಗುರುತಿಸೋದಕ್ಕೆ ಸಾಧ್ಯ ಆದರೆ, ಅಲ್ಲೇ ನಾವು ಅದನ್ನು ಸರಿಪಡಿಸೋಕೆ ಸಾಧ್ಯ ಆದರೆ, ದೌರ್ಜನ್ಯನೋ ಅತ್ಯಾಚಾರನೋ ಆ ಒಂದು ಅತಿಗೆ ಹೋಗೋದನ್ನು ನಾವು ತಡಿಬೋದು ಅಂತ. ಮತ್ತು ಇನ್ನೊಂದು ನನಗೆ ಇತ್ತೀಚೆಗೆ ನಾನು ಮತ್ತೆ ನಾವೆಲ್ಲರೂ ನಮ್ಮ ಚರ್ಚೆಯಲ್ಲಿ ಸೇರಿಸ್ಕೋಬೇಕು ಅಂತ ಅನಿಸಿರೋ ಪ್ರಶ್ನೆ ಜಾತಿ ಮತ್ತು ಲಿಂಗತ್ವದ ಪ್ರಶ್ನೆ. ಅಂದರೆ ಹೇಗೆ ಇವೆರಡೂ ಕೂಡ ಮನುಷ್ಯ ಘನತೆಗೆ ಒಂದು ವಿರುದ್ಧವಾಗೇ ಇದ್ದಾವೆ, ಅಂದರೆ ಜಾತಿಯನ್ನು ತಾರತಮ್ಯ ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು, ಮತ್ತು ನಮ್ಮ ಸಮಾಜದ ಅನೇಕ ಹೆಣ್ಮಕ್ಕಳು ಜಾತಿ ಕಾರಣಕ್ಕೆ, ಹೆಣ್ಣು ಮಕ್ಕಳಾಗಿರುವ ಕಾರಣಕ್ಕೆ ಮತ್ತು ಬಡತನದ ಕಾರಣಕ್ಕೆ ತಾರತಮ್ಯಕ್ಕೆ ಒಳಗಾಗ್ತಿದಾರಲ್ವಾ. ಇದನ್ನು ನಾವು ಹೆಚ್ಚು ಹೆಚ್ಚು ನಮ್ಮ ಚರ್ಚೆಯಲ್ಲಿ ಸೇರಿಸ್ಕೊಂಡು ಮಾತಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಎರಡನೇದಾಗಿ ನನಗೆ ಅನಿಸ್ತಾ ಇರೋದು, ಇತ್ತೀಚೆಗೆ ಹೆಚ್ ಎಸ್ ಶ್ರೀಮತಿಯವರು ಬೆಲ್ ಹುಕ್ಸ್ ಅವರ ಕೃತಿಗಳನ್ನು ಕನ್ನಡಕ್ಕೆ, ಆಫ್ರಿಕನ್ ಹಿನ್ನೆಲೆಯ ಮಹಿಳೆ ಆಕೆ, ತರ್ತಾ ಇದ್ದಾರೆ. ಸೊ ಹೀಗೆ ಅದರಲ್ಲಿ ಹೆಚ್ಚು ಹೆಚ್ಚು ಆಕೆ ಒಂದು ವಿರುದ್ಧ ನೆಲೆಯಲ್ಲಿ ನಿಂತ್ಕೊಂಡು ಮಾತಾಡದೇನೆ, ಎಲ್ಲರನ್ನೂ ಒಳಗೊಳ್ಳುವ ನೆಲೆಯಲ್ಲಿ ಹೇಗೆ ನಾವು ಸ್ತ್ರೀವಾದವನ್ನು ನೋಡಬಹುದು ಅನ್ನುವ ನೆಲೆಯಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಾವು ಬೆಂಗಳೂರಿನಲ್ಲಿ ಇಂತಹ ಒಂದು ಚರ್ಚೆಯಲ್ಲಿಯೂ ಕೂಡ ಪಾಲ್ಗೊಂಡಿದ್ರಿ. ಹೌದು ಸರ್. ಆ ಒಂದು ಚರ್ಚೆಯಲ್ಲಿ ಏನು ಮುಖ್ಯವಾದಂಥ ವಿಷಯ ಏನು ಪ್ರಸ್ತಾಪ ಆಯಿತು ಭಾರತದೇವರೇ? ನಾನು ಈಗಾಗಲೇ ನಿಮಗೆ ಹೇಳಿದ ಹಾಗೆ ಜಾತಿ ಮತ್ತು ಲಿಂಗತ್ವದ ಪ್ರಶ್ನೆ ಒಂದು, ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಪುಸ್ತಕ ಬಿಡುಗಡೆಯಲ್ಲಿ ಅದು ಚರ್ಚೆ ಆಯಿತು. ಅದರ ಜೊತೆಗೆ ಹೆಚ್ ಎಸ್ ಶ್ರೀಮತಿ ಅವರ ಪುಸ್ತಕ ಬಾರಯ್ಯ ಮಮ್ಮ ಬಂಧು ಬಿಡುಗಡೆ ಆಯಿತು. ಬೆಲ್ ಹುಕ್ಸು, ಆಫ್ರಿಕನ್ ಹಿನ್ನೆಲೆಯ ಮಹಿಳೆ ಸ್ತ್ರೀವಾದಿ, ಅದು ಯುರೋಪಿನ ಸ್ತ್ರೀವಾದ ಅನ್ನೋದು ಒಂದು ಬಿಳಿಯ ಹೆಣ್ಣು ಮಕ್ಕಳ ನೆಲೆಯಲ್ಲೇ ಅದು ವ್ಯಾಖ್ಯಾನಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಆಕೆ ಅದಕ್ಕೆ ಒಂದು ವಿಸ್ತೃತವಾದ ನೆಲೆಯನ್ನು ಒದಗಿಸ್ತಾಳೆ. ಸೊ ಹಾಗಾಗಿ ಎಲ್ಲರಿಗಾಗಿ ಸ್ತ್ರೀವಾದ ಅಂತ ಆಕೆ ಬರೀತಾಳೆ. ಮತ್ತು ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಮೂರು ಬಹಳ ಮುಖ್ಯವಾದ ಪುಸ್ತಕಗಳು ಅದು ಕನ್ನಡಕ್ಕೆ ಬಂದಿದ್ದಾವೆ, ಆ ಪುಸ್ತಕಗಳು ಆಕೆ ಬರೀತಾಳೆ. ಅದಲ್ಲದೆ ಪೆಡಗೋಜಿ, ನಮ್ಮ ಬೋಧನಾ ವಿಧಾನದಲ್ಲಿ ಹೇಗೆ ಈ ತಾರತಮ್ಯವನ್ನು ಅಡ್ರೆಸ್ ಮಾಡೋದು, ಮತ್ತು ಬೋಧನಾ ವಿಧಾನದಲ್ಲೇ ನಮ್ಮಲ್ಲಿ ಎಷ್ಟೋ ವೈಲೆನ್ಸ್ ಅನ್ನೋದು ಕಾಣ್ತಾ ಇರುತ್ತೆ, ಸಿಂಬಾಲಿಕ್ ವೈಲೆನ್ಸ್ ಅನ್ನೋದು ಕಾಣ್ತಾ ಇರುತ್ತೆ. ಅದಕ್ಕೇನೆ ಗುಡ್ ಟಚ್ ಬ್ಯಾಡ್ ಟಚ್ ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಮತ್ತೆ ಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣ ಕೊಡಬೇಕು ಅಂತ ಬಂದಿದೆ. ಅದರ ಜೊತೆಗೆ ನಮ್ಮ ಪಠ್ಯದಲ್ಲಿ ಮತ್ತು ನಮ್ಮ ಕರಿಕ್ಯುಲಮ್ನಲ್ಲಿ ಹೇಗೆ ಒಂದು ಸಮಗ್ರವಾದ ಬದಲಾವಣೆ ತರಬೇಕು ಅನ್ನೋ ಯೋಚನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ದಿದ್ರು ಆತರ ಪ್ರಶ್ನೆಗಳನ್ನಾದರೂ ನಾವು ಇವತ್ತು ಹಾಕಕ್ಕೆ ಶುರು ಮಾಡಿದೀವಿ. ಆ ನಿಟ್ಟಿನಲ್ಲಿ ಬೆಲ್ ಹುಕ್ಸ್ ಅವರ ವಿಚಾರಗಳು ಬಹಳ ಮುಖ್ಯ ಅಂತ ನನಗೆ. ಹಾಗೇನೆ ನಾವು ಈ ಸ್ತ್ರೀವಾದ ಅಥವಾ ಸ್ತ್ರೀತತ್ವ ಅನ್ನೋಂಥ ಒಂದು ಪ್ರಶ್ನೆ ಬಂದಾಗ ಬರ್ತಿದ್ದೀವಿ ಅವರೇ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಒಂದಿಷ್ಟು ಜನ ವಾದವನ್ನು ಮಂಡಿಸೋದು ನೋಡ್ತೀವಿ. ಸ್ವಾತಂತ್ರ್ಯ ಅಂದ್ರೆ ಯಾವ ರೀತಿಯ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅನ್ನೋದನ್ನು ನಾವು ಬೇರೆ ಬೇರೆ ನೆಲೆಯಲ್ಲಿ ನೋಡೋಕ್ಕೆ ಸಾಧ್ಯ ಇದೆ. ಒಂದು ಏನಂದರೆ, ನಾವು ಇತ್ತೀಚೆಗೆ ತುಂಬ ಜನ ನಾವು ಚರ್ಚೆ ಮಾಡಿದ ಹಾಗೆ, ಒಂದು ನಮ್ಮ ಸ್ಟೇಟ್, ರಾಜ್ಯ, ಪ್ರಭುತ್ವ ಅನ್ನೋದು ರೂಪಣೆ ಆಗೋದಕ್ಕೆ ಮೊದಲು
ಜನ ಸ್ವಚ್ಛಂದವಾಗಿ ಇದ್ರು ಅಂತ ನಾವು ಹೇಳ್ತೀವಿ. ನಾನು ಆ ಸ್ವಾತಂತ್ರ್ಯ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ನಾವು ಸ್ತ್ರೀ ಸ್ವಾತಂತ್ರ್ಯವನ್ನೇ ಸಪರೇಟ್ ಆಗಿ ನೋಡಿದ್ರೆ ಸಮಸ್ಯೆ ಅಂತ ಅನ್ಸುತ್ತೆ. ನಾವು ಮನುಷ್ಯರು ಅಂತ ಅಂದ್ಕೊಂಡು ಒಟ್ಟಾಗಿ ನೋಡಿದಾಗ ಈಗ ಒಂದು ಈ ಥರದ ಒಂದು ನಿಯಮಗಳು ಇವತ್ತು ನಾವೇನು ನಮ್ಮ ಪ್ರಜಾಪ್ರಭುತ್ವದೊಳಗೆ ನಿಯಮಗಳನ್ನು ಮಾಡ್ಕೊಂಡಿದ್ದೀವಿ, ಅದಕ್ಕಿಂತ ಮೊದಲಿನ ಸಂದರ್ಭದಲ್ಲಿ ಜನ ಹೇಗೆ ಸ್ವಚ್ಛಂದವಾಗಿ ಓಡಾಡ್ತಿದ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಆಗ ಗಡಿಗಳ ಇದಿರಲಿಲ್ಲ, ಆ ಹಿನ್ನೆಲೆಯಲ್ಲಿ ಇತ್ತು. ಆದರೆ ಜನಸಂಖ್ಯೆ ಬೆಳೀತಾ ಇದ್ದ ಹಾಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಒಂದು ಬೌಂಡ್ರಿಯನ್ನು ಹಾಕ್ಕೊಳ್ತಾ ಬಂದ್ವಿ. ಇವತ್ತಿಗೂ ನಾವು ಡೆಮೊಕ್ರಸಿ ಸ್ಟೇಟ್ ಅಂತ ಮಾತಾಡಬೇಕಾದ್ರೆ ನಮ್ಮ ಎಲ್ಲ ಥರದ ಸಮಾನತೆ ಸ್ವಾತಂತ್ರ್ಯ ಎಲ್ಲದ್ರ ಮೇಲೆ ಒಂದು ರೀಸನೇಬಲ್ ರೆಸ್ಟ್ರಿಕ್ಷನ್ ಇದೆ. ಹಾಗಾಗಿ ಎಲ್ಲಿ ನನ್ನ ಸ್ವಾತಂತ್ರ್ಯ ಅನ್ನೋದು ಇನ್ನೊಬ್ಬರ ಹಕ್ಕಿಗೆ ಚ್ಯುತಿ ಬರ್ತದೋ ಅಲ್ಲಿಗೆ ನಾನು ಅದನ್ನು ನೋಡಿ ನನ್ನ ಪ್ರತಿಯೊಬ್ಬರು ಕೂಡ ಅದನ್ನು ಪರಿಗಣಿಸಬೇಕು ಅನ್ನೋದು ನಮ್ಮ ಒಂದು ಈ ನೇಷನ್ ಸ್ಟೇಟ್ನ ಚೌಕಟ್ಟಿನಲ್ಲಿರುವಂಥ ಸಂಗತಿ. ಆದರೆ ಈ ಸ್ವೇಚ್ಛೆ ಅಂತ ಅನ್ನುವ ಮಾತು ಬಂದಾಗ ಸಮಸ್ಯೆ ಏನಾಗುತ್ತೆ ಅಂತಂದರೆ, ನಾವು ಇದನ್ನು ಯಾವುದನ್ನು ಸ್ವೇಚ್ಛೆ ಅಂತ ಹೇಳ್ತೀವಿ, ಯಾರ ಪಾಯಿಂಟ್ ಆಫ್ ವ್ಯೂನಿಂದ ಅಂತ ಅನ್ನೋದು ನೋಡುವರ ದೃಷ್ಟಿಕೋನದ ಮೇಲೆ ಸ್ವೇಚ್ಛಾಚಾರ ಸ್ವಾತಂತ್ರ್ಯದ ಪರಿಮಿತಿ ನೋಡುವರ ದೃಷ್ಟಿಕೋನ. ಈಗ ನಮಗೆ ಎಲ್ಲೋ ಒಂದಷ್ಟು ಜನ ಹೆಣ್ಮಕ್ಳು ಅಥವಾ ಬೇರೆ ಯಾರೋ ಸ್ವತಂತ್ರವಾಗಿ ಅವ್ರಿಗೆ ಬೇಕಾಗಿರೋ ಬಟ್ಟೆ ಹಾಕ್ಕೊಂಡು ಓಡಾಡ್ತಿದ್ದಾರೆ ಅಂತ ಅಂದಾಗ ನಾವು ಅದನ್ನು ಸ್ವೇಚ್ಛೆ ಅಂತ ಹೇಗೆ ಹೇಳೋದು, ಯಾರ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳೋದು ಅನ್ನೋದು ನನ್ನ ಪ್ರಶ್ನೆ. ಯಾಕೆಂದರೆ ಒಂದು ಈಗ ಅವರು ರಿಲೇಟಿವ್ ಫ್ರೀಡಮ್ ರಿಲೇಟಿವ್ ಲಿಬರ್ಟಿ ಈಗ ತಗೊಂಡಿದ್ದಾರೆ ಸಾಪೇಕ್ಷ ಎಷ್ಟೋ ವರ್ಷಗಳ ನಂತರದಲ್ಲಿ. ಸೊ ಅವರು ದೇ ಆರ್ ಎಕ್ಸ್ಪ್ಲೋರಿಂಗ್, ಅವರ ಬದುಕನ್ನು ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಮತ್ತು ಅದು ಇನ್ನೊಬ್ಬರ ಬದುಕಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ನಾವು ಅವರು ಕೂಡ ಅದನ್ನು ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ನೋಡುವವರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ನಾವು ಎಲ್ಲೋ ಒಂದು ಕಡೆ ಕೆಲವರು ಹಂಗೆ ಮಾಡ್ತಿದ್ದಾರೆ ಅಂತ ಅಂದಾಗ ಇನ್ನೂ ಬಹಳ ದೊಡ್ಡ ಲಾರ್ಜ್ ಪೋರ್ಷನ್ ಜನ ಇದ್ದಾರಲ್ಲ ಅವ್ರು ನಿಜವಾಗ್ಲೂ ಎಷ್ಟು ಸಫರ್ ಪಡ್ತಾ ಇದ್ದಾರೆ. ನಮ್ಮ ಫೋಕಸ್ ಆ ಕಡೆ ಹೋಗಬೇಕು ಅಂತ ನನಗನ್ಸುತ್ತೆ, ಇದ್ರ ಬದಲಿಗೆ ಆ ಕಡೆ ಹೋಗಬೇಕು ಅಂತ ನನಗನ್ಸುತ್ತೆ. ಬಟ್ ನನಗೇನು ಇವತ್ತು ಒಂದು ಡೆಮೊಕ್ರೆಟಿಕ್ ಸೊಸೈಟಿನಲ್ಲೇ ನಾವಿದ್ದಾಗ ಹೆಣ್ಮಕ್ಳು ಅವ್ರಿಗೆ ಬೇಕಾದ ಕಡೆ ಓಡಾಡ್ತಾರೆ, ಅವ್ರಿಗೆ ಬೇಕಾದ ಬಟ್ಟೆ ಹಾಕ್ಕೋತಾರೆ, ಅವರು ಅವರ ಬದುಕನ್ನು ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ನನಗೆ ಅದರಲ್ಲಿ ಏನು ಸಮಸ್ಯೆ ಇದೆ ಅಂತ ಅನ್ಸಲ್ಲ. ಅಂದರೆ ನೋಡುಗರ ದೃಷ್ಟಿಕೋನದ ಆಧಾರದ ಮೇಲೆ ಇತ್ತೀಚೆಗೆ ನಾವು ಹೇಳುವಂತಹ ಸ್ವೇಚ್ಛಾಚಾರವನ್ನು ನೋಡಬೇಕು ಅಂತ ಹೇಳ್ತೀರಿ ತಾವು. ಅಂದರೆ ನಮ್ಮ ಸಾಂಪ್ರದಾಯಿಕ ದೃಷ್ಟಿಕೋನ ಏನು ಹೇಳುತ್ತೆ ಅಂತಂದರೆ, ಈಗ ಉದಾಹರಣೆಗೆ ನಿರ್ಭಯ ಕೇಸಲ್ಲೂ ಹೇಳಿದ್ರು ಅದನ್ನು, ಏನಂದರೆ ಅವಳು ಅಷ್ಟೊತ್ತಿಗೆ ಯಾಕೆ ಹೋಗಬೇಕಾಗಿತ್ತು, ಅವನ ಜೊತೆಗೆ ಯಾಕೆ ಹೋಗಬೇಕಾಗಿತ್ತು, ಅವಳು ಹಾಗೆ ಹೋಗಿರೋ ಕಾರಣನೇ ಅವಳನ್ನ ಮೇಲೆ ಅತ್ಯಾಚಾರ ನಡೆದಿದ್ದು ಸರಿ ಅಂತ ವಾದಿಸುವ ನಮ್ಮ ಸಮಾಜ ಇದೆಯಲ್ಲ, ಈ ಸಮಾಜದಲ್ಲಿ ಸಮಸ್ಯೆ ಇದೆ ಅಂತ, ಈ ದೃಷ್ಟಿಕೋನದಲ್ಲೇ ನಮ್ಮಲ್ಲಿ ಸಮಸ್ಯೆ ಇದೆ ಅಂತ. ಯಾಕಂದರೆ ಯಾರಿಗೂ ತೊಂದರೆ ಆಗದ ಹಾಗೆ ಆಕೆ ಅವಳಿಗೆ ಬೇಕಾದ ಹಾಗೆ ಓಡಾಡುವ ಸ್ವಾತಂತ್ರ್ಯ ಇದೆ. ದಟ್ ಡಸಂಟ್ ಮೀನ್ ದಟ್ ಅವಳನ್ನ ಅತ್ಯಾಚಾರ ಮಾಡ್ಬೋದು ದೌರ್ಜನ್ಯ ಮಾಡ್ಬೋದು ಅಂತ ಅರ್ಥ ಅಲ್ಲ. ಬಟ್ ಏನಾಗುತ್ತೆ, ಎಲ್ಲಿ ಅತ್ಯಾಚಾರ ದೌರ್ಜನ್ಯ ಆದ ತಕ್ಷಣ ಅವಳು ಯಾಕೆ ಹೋಗ್ಬೇಕಾಗಿತ್ತು, ಅವಳು ಯಾವ ಬಟ್ಟೆ ಧರಿಸಿದ್ಲು, ಅವಳು ಹೆಣ್ಮಕ್ಳು ಸ್ವೇಚ್ಛಾಚಾರ ಮಾಡ್ತಿದ್ದಾರೆ, ಹೆಣ್ಮಕ್ಳು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ. ಗಾಂಧೀಜಿಯವರು ಹೇಳಿದ್ದು ಅದನ್ನೇ, ಮಧ್ಯರಾತ್ರಿಯಲ್ಲಿ ಒಬ್ಬ ಹೆಣ್ಣು ಮಗಳು ಆರಾಮವಾಗಿ ಓಡಾಡೋದಕ್ಕೆ ಬಂದಿದೆ ಅಂತಂದ್ರೆ ನಿಜವಾದ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ ಹಾಗೆ ಅಂತ. ಹೌದು, ಮತ್ತು ಒಂದು ದೇಶದ ಪ್ರಗತಿಯನ್ನ ಹೆಣ್ಣು ಮಕ್ಕಳು ಎಷ್ಟು ಪ್ರಗತಿ ಸಾಧಿಸಿದ್ದಾರೆ ಅನ್ನೋದ್ರ ಮೇಲೆ ಅರ್ಥ ಮಾಡ್ಕೋಬಹುದು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ. ಮತ್ತು ಹಿಂದೂ ಕೋಡ್ ಬಿಲ್ಲಲ್ಲಿ ಅವರು ತಂದಿರುವಂತಹ ಸಾಕಷ್ಟು ರ್ಯಾಡಿಕಲ್ ಆಗಿರೋ ಬದಲಾವಣೆಗಳಿದ್ದಾವೆ. ಬಟ್ ಹೆಣ್ಣು ಮಕ್ಕಳ ಘನತೆ ಬಗ್ಗೆ ಬಹಳ ಆಳವಾಗಿ ಯೋಚನೆ ಮಾಡಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನನಗೆ ನಮ್ಮ ಸ್ತ್ರೀವಾದದ ಚಿಂತನೆ ಇರ್ಬೋದು, ಒಟ್ಟು ಸಮಾಜದ ಕುರಿತಾದ ಚಿಂತನೆ ಇರ್ಬೋದು, ಈ ಬೆಳಕಿನಲ್ಲಿ ಸಾಕಬೇಕು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ನೋಡುಗರು ಕೂಡ ಈ ನಿಟ್ಟಿನಲ್ಲಿ ಯೋಚನೆಯ ಲಹರಿಯನ್ನ ಬದಲಾಯಿಸಿಕೊಳ್ಳಬೇಕು. ಅಂದ್ರೆ ಒಂದು ಇಡೀ ಒಂದು ಸಮುದಾಯವಾಗಿ ಸಮಾಜವಾಗಿ ನಾವು ನಮ್ಮ ಈಗ ನಮ್ಗೆ ಏನಂದ್ರೆ ಅನ್ಲರ್ನ್ ಮಾಡ್ಕೋಬೇಕು ಅಂತ. ಅಂದ್ರೆ ಇದಕ್ಕೆ ಒಂದಾಗುತ್ತೆ ಬರ್ತೇವೆ, ನಾವು ಒಂಥರ ಟ್ರೆಡಿಷನಲ್ ಆಗಿ ಬೆಳೆದು ಬಂದಿರೋದ್ರಿಂದ ಇದು ಎಲ್ಲೋ ಹೊಸತನವಾಗಿ ಕಾಣಿಸುತ್ತಾ ಅಂತ. ಅಂದ್ರೆ ನಾವು ಟ್ರೆಡಿಷನಲ್ ಆಗಿ ಬಂದಿದ್ದಾಗ ಟ್ರೆಡಿಷನಲ್ ಆಗಿ ಬಂದಿರೋ ವ್ಯಾಲ್ಯೂಸ್ ಅಲ್ಲಿ ಯಾವುದು ಜೀವ ವಿರೋಧಿ ಯಾವುದು ಜೀವ ಪರ, ಈಗ ನನಗೆ ಎಲ್ಲಿ ತನಕ ಅದು ತೊಂದರೆ ಆಗಲ್ವೋ ಅಲ್ಲಿ ತನಕ ನನ್ನ ಪ್ರಶ್ನೆ ಮಾಡಲ್ಲ. ಈಗ ಬಹುಶಃ ನಾನು ಹೆಣ್ಣಾಗಿ ಹುಟ್ಟಿರೋದ್ರಿಂದ ನನಗೆ ಹೆಣ್ಣಿನ ಸ್ವಾತಂತ್ರ್ಯ ಗಡ್ಡಿ ಬರೋ ಸಂಗತಿಗಳು ಕಾಣ್ತಾ ಇದ್ದಿರ್ಬೋದು, ಬೇರೆ ಯಾರಿಗೋ ಇನ್ನೊಂದೇನೋ ಸಮಸ್ಯೆ ಆದಾಗ ನನಗದು ಕಾಣದೇ ಇರ್ಬೋದು. ಬಟ್ ಒಂದು ಸಮುದಾಯವಾಗಿ ನಾವು ಆ ಸೆಲೆಕ್ಟಿವ್ ಆಗಿ ನೋಡೋದನ್ನು ಬಿಟ್ಟು ಒಟ್ಟಾರೆಯಾಗಿ ನೋಡಿದಾಗ ಎಷ್ಟೋ ಸಂಗತಿಗಳು ಅದನ್ನು ನಾವು ಇವತ್ತು ಅನ್ಲರ್ನ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಇದನ್ನು ನಾವು ಮೌಲ್ಯ ಸಂಸ್ಕೃತಿ ಅಂತೆಲ್ಲ ನಾವು ಹೇಳಿ ನಾವು ಒಪ್ಕೊಂಡು ಬಂದಿದ್ದೀವಲ್ಲ, ಬಟ್ ಇವತ್ತು ನಮ್ಮ ಸಮಾಜ ಅಥವಾ ಒಟ್ಟು ಸಮುದಾಯದ ಹಿತದೃಷ್ಟಿಯಿಂದ ಈ ಚಿಂತನೆಗಳು ಎಷ್ಟರ ಮಟ್ಟಿಗೆ ಜೀವಪರ ಎಷ್ಟು ಜೀವ ವಿರೋಧಿ ಅಂತ ಅರ್ಥ ಮಾಡಿಕೊಂಡು ನಾವು ಆ ಪ್ರಾಸೆಸ್ಸಲ್ಲಿ ಸೇರ್ಕೋಬೇಕು. ಮತ್ತೇನಂದರೆ ಅದು ಇವತ್ತಿಂದ ನಾಳೆಗೆ ಆಗುವಂಥದ್ದಲ್ಲ, ನಿಧಾನಕ್ಕೆ ಆಗುವಂಥ ಬದಲಾವಣೆ, ಆದರೆ ಆ ಪ್ರಾಮಾಣಿಕತೆಯಿಂದ ನಾವು ಹೊರಡಬೇಕು ಅಂತ ನನಗೆ ಒಂದಿರುತ್ತೆ. ಬರ್ತೀವಿ, ನೀವು ಇಷ್ಟೆಲ್ಲ ಹೇಳಿದ್ರೆ ಸ್ತ್ರೀವಾದದ ಬಗ್ಗೆ ನಿಮ್ಮ ಒಂದು ಯೋಚನಾ ಲಹರಿಯನ್ನು ಬಿಚ್ಚಿಟ್ರಿ. ಇಲ್ಲಿ ಇನ್ನೊಂದು ದೃಷ್ಟಿಯಿಂದ ನೋಡುವ ದೃಷ್ಟಿಕೋನ ಬದಲಾಗಬೇಕು ಅಂತಂದಾಗಲೇ ಕೆಲವೊಂದು ಸವಲತ್ತು ಕೆಲವೊಂದು ಕೋಡು ಕೆಲವೊಂದು ಬಿಲ್ಗಳನ್ನು ದುರುಪಯೋಗ ಮಾಡಿಕೊಳ್ಳೋರು ಇದ್ದಾರೆ ಅನ್ನೋದನ್ನು ಮರೆಯೋ ಹಾಗಿಲ್ಲ.
ಖಂಡಿತ ಯಾವ್ದಾದ್ರೂ ಒಂದು ಕಾನೂನು ಇನ್ನೊಂದೇನೋ ಬಂದ್ರೆ ದುರುಪಯೋಗ ಆಗೇ ಆಗ್ತದೆ, ಎಷ್ಟೋ ಸತಿ ಆಗಿರುತ್ತೆ. ಎಕ್ಸಾಂಪಲ್ ನಾನು ಡೌರಿ ವಿಷಯವನ್ನೇ ಹೇಳ್ತಾ ಇದ್ದೀನಿ. ಹೌದು, ಡೌರಿ ವಿಷಯ ಮತ್ತೆ ಅಟ್ರಾಸಿಟಿ ವಿಷಯನ ಮತ್ತೆ ಮತ್ತೆ ಎಲ್ಲರೂ ದುರುಪಯೋಗ ಅಂತ ಹೇಳ್ತಾರೆ. ಇಲ್ಲೂ ಒಂದು ಪಾಲಿಟಿಕ್ಸ್ ಇದೆ ಅಂತ ನನ್ಗೆ ಅನ್ಸುತ್ತೆ. ಏನಂದ್ರೆ ಎಷ್ಟೊಂದು ಕಾನೂನುಗಳಿದಾವೆ, ಎಷ್ಟೊಂದು ಸಂಗತಿಗಳಿದ್ದಾವೆ, ಆದರೆ ಯಾವಾಗ ದಲಿತರ ಹಕ್ಕಿನ ಪ್ರಶ್ನೆ ಬರುತ್ತೆ, ಹೆಣ್ಮಕ್ಳ ಹಕ್ಕಿನ ಪ್ರಶ್ನೆ ಬರುತ್ತೆ, ಆವಾಗ ಡೌರಿ ಮತ್ತೆ ಅಟ್ರಾಸಿಟಿಯನ್ನು ಮುಂದೆ ಮಾಡಿ ಇದು ದುರುಪಯೋಗ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನನಗೇನು ಅನ್ಸುತ್ತೆ ಅಂದರೆ ಎಷ್ಟೋ ಸರ್ತಿ ಯಾಕೆ ಇದು ಹೀಗೆ ಅನ್ಸಕ್ಕೆ ಶುರು ಆಗಬಹುದು ಅಂತಂದರೆ ನಮ್ಮ ಥಿಂಕಿಂಗ್ನಲ್ಲಿ ಏನನ್ಸುತ್ತೆ, ಬಹುಶಃ ಅದು ನಾವೆಲ್ಲರೂ ಒಳಗೊಳ್ಳು, ಇದು ಯಾರನ್ನ ಯಾರೋ ದೂರ್ತಾ ಇದ್ದಾರೆ, ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲ ನಾನು ಹೇಳಕ್ಕೆ ಬಯಸಲ್ಲ. ಯಾಕಂದ್ರೆ ಅವರು ವರ್ಸಸ್ ನಾವು ಈ ತರದ ಮಾತುಗಳನ್ನ ಎಲ್ಲಿಗೂ ತಗೊಂಡು ಚರ್ಚೆ ವಾದ ಅವರವರ ದೃಷ್ಟಿಕೋನದಲ್ಲಿ ನಡೀತಾ ಹೋಗ್ತಾ ಇರುತ್ತೆ. ಆದ್ರೆ ಒಂದು ಏನಂದ್ರೆ ಅವರು ವರ್ಸಸ್ ನಾವು ಅಂತ ಅನ್ನೋ ವಾದ ನಮ್ಮನ್ನ ಎಲ್ಲೂ ತಗೊಂಡು ಹೋಗಲ್ಲ ಅಂತ ಅನ್ಸುತ್ತೆ. ಈಗ ಉದಾಹರಣೆಗೆ ಒಂದು ಅಟ್ರಾಸಿಟಿನೇ ಅನ್ಕೊಳ್ಳಿ, ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ, ಅದೊಂದು ಆಗಿರೋ ಇನ್ಸಿಡೆಂಟ್ ಮೇರೆಗೆ ಹೇಳ್ತಾ ಇದ್ದೀನಿ, ಕೂತಿದ್ದಾಗ ಇನ್ನೊಬ್ಬ ತಳ ಸಮುದಾಯದ ವ್ಯಕ್ತಿ ಬಂದಾಗ ಅಲ್ಲಿ ಚೇರ್ ಇರಲಿಲ್ಲ, ಸೊ ಆ ವ್ಯಕ್ತಿಗೆ ಒಫೆಂಡ್ ಆಯಿತು. ಇಂಥದ್ದು ಎರಡು ಮೂರು ಸಂದರ್ಭ ರಿಪೀಟ್ ಆದಾಗ ಮನಸ್ಸಿಗೆ ನೋವಾಯಿತು, ಅವರು ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರ ಮೇಲೆ ದೂರನ್ನು ಕೊಟ್ಟರು. ನೋಡೋರಿಗೆ ಏನನ್ಸುತ್ತೆ, ಒಂದು ಚೇರ್ ಇಟ್ಟಿಲ್ಲದೆ ಇರೋ ವಿಷಯನ ಇಷ್ಟು ದೊಡ್ಡದು ಮಾಡಿದ್ರು, ಹೇಳಿಬಿಟ್ಟಿರ ನಾನು ತರಿಸ್ತಾ ಇದ್ನಲ್ಲ ಅಂತ ಅನ್ಸುತ್ತೆ. ಆದರೆ ನಮ್ಮ ಸಮಾಜದಲ್ಲಿ ಒಂದು ತಾರತಮ್ಯ ಮತ್ತು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಸಹನೆ ಎಷ್ಟು ಆಳದಲ್ಲಿರುತ್ತೆ ಅಂತಂದರೆ ಅದು ನಮ್ಮ ವಾಯ್ಸ್ ಟೋನಲ್ಲಿರ್ತದೆ, ಬಾಡಿ ಲ್ಯಾಂಗ್ವೇಜಲ್ಲಿರುತ್ತೆ, ನಮ್ಮ ನಾಲೆಜಲ್ಲಿರ್ತದೆ, ನಾವು ಇನ್ನೊಬ್ಬ ವ್ಯಕ್ತಿನ ಟ್ರೀಟ್ ಮಾಡೋ ರೀತಿನಲ್ಲಿರುತ್ತೆ. ಹಾಗಾಗಿ ಅದನ್ನು ಈಗ ವರದಕ್ಷಿಣೆ ವಿಚಾರ ಆಗ್ಬೋದು ಅಥವಾ ಅಟ್ರಾಸಿಟಿ ವಿಷಯ ಆಗ್ಬಾರ್ದು, ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಒಂದು ಸಮುದಾಯವಾಗಿ ಸೂಕ್ಷ್ಮತೆಯನ್ನು ಬೆಳೆಸ್ಕೊಳ್ಳದೆ ಹೋದರೆ ನಮಗೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳೋ ತುಂಬ ಕಷ್ಟ ಆಗತ್ತೆ ಅಂತ ನನಗೆ ಅನಿಸುತ್ತೆ. ಯಾವುದೇ ಒಂದು ಚರ್ಚೆ, ಯೋಚನೆ, ಯೋಜನೆ ಅನುಷ್ಠಾನ ಆಗಬೇಕಿದ್ರೆ ಇರ್ಬೋದು ಅಥವಾ ಅನುಸರಣೆಯಲ್ಲಿ ಬರೋದಕ್ಕಿರ್ಬೋದು, ಅವರವರು ಸ್ಥೂಲವಾಗಿ ಕೂತು ನಾವು ಹಂಸಕ್ಷೀರ ನ್ಯಾಯ ಅಂತ ಏನು ಹೇಳ್ತೀವೋ ಆ ರೀತಿಯಲ್ಲಿ ನಡೀಬೇಕು ಅಂತ ಹೇಳ್ತೀರಾಗಿದ್ರೆ ಅಂದ್ರೆ ನಾವು ನಮಗೆ ಏನು ಕಲಿಸಿಕೊಟ್ಟಿದ್ದಾರೆ ಅದನ್ನೇ ನಾವು ಇದುವರೆಗೆ ನಾವು ಮುಂದುವರಿಸ್ಕೊಂಡು ಹೋಗಿದ್ದೀವಿ, ಅದರ ಹಿನ್ನೆಲೆಯಲ್ಲಿ ಎಲ್ಲವನ್ನ ನೋಡ್ತಾ ಇದ್ದೀವಿ. ಸ್ವಲ್ಪ ಆ ಕಣ್ಣಿನ ಕಾಳಿಕೆ ಅಂತ ನಾವು ಹೇಳ್ತೀವಲ್ವ, ಏನು ಕನ್ನಡಕ ಹಾಕಿದ್ದೀವಿ ಅದನ್ನು ತೆಗೆದು ಸ್ವಲ್ಪ ನಾವು ನೋಡಿದಾಗ ನಿಸರ್ಗ ವಿವೇಕ ಅಂತ ಅದನ್ನು ನಟರಾಜ್ ಬುದಾಳ್ ಅವ್ರು ಹೇಳ್ತಾ ಇರ್ತಾರೆ. ಸಣ್ಣ ಮಕ್ಕಳಿಗೆ ಅದು ಇರಲ್ಲ ನೋಡಿ, ಅವರು ನಮ್ಮ ಜನ, ಇವರು ನಿಮ್ಮ ಜನ, ಅವರೆಲ್ಲ ಏನೂ ಇರಲ್ಲ. ಬೆಳೀತಾ ಬೆಳೀತಾ ಸೋಷಲೈಸೇಷನ್ ಭಾಗವಾಗಿ ಗಂಡು ಹೆಣ್ಣು ಸಮುದಾಯ ಎಲ್ಲವನ್ನು ನಾವು ಕಲಿತಾ ಬರ್ತೀವಿ. ಆ ಪ್ರಾಸೆಸ್ಸಲ್ಲಿ ನಾವು ತಪ್ಪು ತಪ್ಪಾಗಿ ತುಂಬ ಕಲ್ತಿರ್ತೀವಿ. ಅಂದರೆ ನನ್ನನ್ನು ನಾನು ನೋಡ್ಕೊಳ್ಳೋಕೆ ಹಿಂಜರಿಯದೇ ಇರುವ, ನನ್ನ ತಪ್ಪನ್ನು ನಾನು ಗೊತ್ತಾದ ತಕ್ಷಣ ಒಪ್ಕೊಂಡು ಎಲ್ಲರೂ ಮನುಷ್ಯರಾಗಿ ಒಂದು ಹೊಸ ಸಮಾಜ ಕಟ್ಟಬೇಕು ಅನ್ನುವ ನೆಲೆಯಿಂದ ನಾವು ಹೊರಟಾಗ ಬಹುಶಃ ಇದು ಸರಿ ಹೋಗುತ್ತೆ. ಇಟ್ಸ್ ಅ ಪ್ರಾಸೆಸ್. ಅದು ಇಷ್ಟು ಹೊತ್ತಿನವರೆಗೆ ತಾವು ನೋಡುಗರು ಚರ್ಚೆಯ ವಿಷಯವನ್ನು ಮಾತನಾಡಿದ್ರೆ, ಈಗ ಹಾಗಿದ್ರೆ ಪ್ರತಿಯೊಂದು ಸ್ತ್ರೀ ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಸ್ತ್ರೀ ಅನ್ನಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಒಂದು ವೈಯಕ್ತಿಕ, ಇನ್ನೊಂದು ಸಾಮುದಾಯಿಕ. ಸೊ ವೈಯಕ್ತಿಕ ಮತ್ತೆ ಸಾಮುದಾಯಿಕವನ್ನ ಸಪರೇಟ್ ಮಾಡಿ ನೋಡಕ್ಕಾಗಲ್ಲ. ನನ್ನೊಳಗಿನ ಒಂದು ಏನು ನೋಡಿಕೊಳ್ಳುವಂಥದ್ದಿದೆ ಮತ್ತು ಸಮಾಜದ ಜೀವಿಯಾಗಿ ನನ್ನ ಕೆಲಸ ಏನು ಅನ್ನೋದಿದೆ, ಎರಡನ್ನೂ ಕೂಡ ನಾವು ಬಹಳ ಒಟ್ಟೊಟ್ಟಿಗೆ ಎಚ್ಚರದಿಂದ ನಿಭಾಯಿಸಬೇಕಾದಂತಹ ಅವಶ್ಯಕತೆ ಇದೆ ಅಂತ. ಅಂದ್ರೆ ಇಲ್ಲಿಯೂ ಕೂಡ ಯೋಚನೆ ಮಾಡುವಾಗ ಹೆಣ್ಣು ಗಂಡು ಅನ್ನುವಂತಹ ತಾರತಮ್ಯವನ್ನ ತಮ್ಮ ಮನದಾಳದಿಂದ ಹೊರತೆಗಿಬೇಕು ಅಂತ ಹೇಳ್ತಾರೆ. ಖಂಡಿತ, ಹೆಣ್ಣು ಗಂಡು ತಾರತಮ್ಯ ಅನ್ನೋದು ಬರೀ ಗಂಡ್ಮಕ್ಳಲ್ಲಿದೆ ಅಂತಲ್ಲ, ಹೆಣ್ಮಕ್ಳಲ್ಲೂ ಇರುತ್ತೆ ಈ ತಾರತಮ್ಯದ. ಸಮಾಜ ಏನಿದೆ ಆ ಥರದ ಚಿಂತನೆಯನ್ನು ಎಲ್ಲರಲ್ಲೂ ಹರಡಿರುತ್ತೆ. ಸೊ ಹಾಗಾಗಿ ಕುವೆಂಪು ಅವ್ರು ಹೇಳ್ತಾರಲ್ಲ, ಅಲ್ಲಿ ಬಂದೂಕನ ಅಲ್ಲಿ ಹಾಕೋ ಅಷ್ಟೊತ್ತಿಗೆ ನಮ್ಮ ತಲೆಯೊಳಗಡೆ ಹಿಡ್ಕೋಬೇಕು ಅಂತ. ಸೊ ನಾವು ಕೂಡ ಅದನ್ನು ಅದರಿಂದ ಹೊರಗಡೆ ಕಂಡೀಷನಿಂಗಿಂದ ಹೊರಗಡೆ ಬರುವಂಥ ಅವಶ್ಯಕತೆ ಇದೆ. ಹಾಗಾಗಿ ಇದು ಒಟ್ಟಿಗೆ ನಡಿಬೇಕಾಗಿರೋ ಸಂಗತಿ ಅಂತ. ಅಂದರೆ ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಬೇಡ, ಈಕ್ವಾಲಿಟಿ ಇಸ್ ಇಂಪಾರ್ಟೆಂಟ್. ಆದರೆ ಆ ಈಕ್ವಾಲಿಟಿಯಲ್ಲಿ ಅವನು ಹೆಚ್ಚು ಇವನು ಕಡಿಮೆ ಎನ್ನುವ ಮನೋಭಾವವನ್ನು ಆರಂಭದ ದಿನದಿಂದಲೇ ತೆಗೆದಾಗ ಮುಂದೊಂದು ದಿನ ಈ ಒಂದು ವಾದವನ್ನ ಮಂಡಿಸೋ ಪ್ರಸಂಗನೇ ಬರೋದಿಲ್ಲ ಅಂತ ಅನಿಸ್ತೀನಿ. ಖಂಡಿತ. ಅಂದ್ರೆ ಇದು ಯಾಕೆ ನಾವು ಈ ವಾದಗಳು ಬರ್ತವೆ ಅಂತ ಅಂದಾಗ, ಒಂದು ನಮ್ಮಲ್ಲಿ ಒಂದು ತರತಮದ ಸಮಾಜ ಇತ್ತು. ಯಾವಾಗ ಅದರ ಅರಿವು ಬಂತೋ ಆಗ್ಲಿಂದ ನಾವು ಪ್ರಶ್ನೆ ಶುರು ಮಾಡ್ತೀವಿ, ಅದರಿಂದ ಬರುತ್ತೆ. ಮುಂದೆ ಈ ವಾದಗಳು ಏನಕ್ಕೆ ಬೇಕಾಗ್ಬೋದು, ಬಹುಶಃ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ಬಹುಶಃ ಅದು ಬೇರೆ ಬೇರೆ ರೂಪವನ್ನು ಈಗಿರೋ ಸ್ವರೂಪದಲ್ಲೇ ಇರುತ್ತೆ. ಅದು ಇವಲ್ಯೂಷನ್ ಇರುತ್ತೆ, ಪ್ರತಿಯೊಂದು ಥಿಯರಿಗೂ ಒಂದು ಥಿಂಕಿಂಗ್ ಒಂದು ಇವಲ್ಯೂಷನ್ ಇರುತ್ತೆ. ಸೊ ಅದು ಬೇರೆ ಬೇರೆ ರೂಪವನ್ನು ತೋರಿಸ್ತಾ ಹೋಗ್ಬೋದು, ಬೆಳೀತಾ ಹೋಗ್ಬೋದು. ಇದಮಿತ್ತಮಲ್ಲ, ಅಲ್ಲ ಖಂಡಿತ ಅಲ್ಲ, ಪ್ರಾಸೆಸ್, ಪ್ರತಿಯೊಂದು ಪ್ರಾಸೆಸ್, ಪ್ರಾಸೆಸ್ನಲ್ಲಿ ವಿವಿಧ ಹಂತಗಳನ್ನು ತಲುಪಿ ಈಗ ಒಂದು ರೀತಿಯಲ್ಲಿ ಅರ್ಧ ಹಂತಕ್ಕೆ ಬಂದು ನಿಂತಿದೆ. ಈ ಒಂದು ಸ್ತ್ರೀವಾದ ಅಥವಾ ಸ್ತ್ರೀ ಚಳುವಳಿ ಅಥವಾ ಸ್ತ್ರೀ ಪ್ರಾಮುಖ್ಯತೆ ಏನೇ ಹೇಳಿದ್ರು ಕೂಡ ಇಲ್ಲಿ ಇರುವಂತಹ ಒಂದು ಕೊನೆಯ ಮುಖ್ಯವಾದ ಅಂಶ, ನಮ್ಮೆಲ್ಲರೂ ನಾವೆಲ್ಲರೂ
ಒಂದು, ನಾವೆಲ್ಲರೂ ಸಮಾನವಾಗಿದ್ದೀವಿ ಅನ್ನೋದನ್ನು ಬಿಂಬಿಸೋದಷ್ಟೇ ತಾನೇ ನಿಮ್ಮ ವಾದ? ಖಂಡಿತ, ನಾವೆಲ್ಲರೂ ಕೂಡ ನಮ್ಮ ನಮ್ಮ ವೈಶಿಷ್ಟ್ಯಗಳನ್ನು ಇಟ್ಟುಕೊಂಡು ಕೂಡ ಪರಸ್ಪರನ ಗೌರವಿಸಿಕೊಂಡು ಘನತೆಯಿಂದ ಬದುಕೋದಿಕ್ಕೆ ಸಾಧ್ಯ ಆಗಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ವಾದ ಅಂತ ಅನ್ನೋದಕ್ಕಿಂತ ನಮ್ಮ ಕಾಳಜಿ ಕಳಕಳಿ, ಯಾವಾಗ ನಮ್ಮ ಕಾಳಜಿ ಅನ್ನೋದು ಎದುರುಗಡೆ ಇರೋರಿಗೆ ಅರ್ಥ ಆಗಲ್ಲೋ ಆಗ ಬಲವಾಗಿ ಮಂಡಿಸಬೇಕಾದ ಅಗತ್ಯ ಬರುತ್ತೆ ಅಲ್ವಾ? ಈ ರೀತಿಯ ಬಲವಾಗಿ ಮಂಡಿಸುವಂತಹ ಅವಶ್ಯಕತೆ ಈಗಿದೆ ಅಂತಂದ್ಕೊಂಡ್ರು ಕೂಡ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ರೀತಿಯ ವಾದ ಮಂಡಿಸುವ ಪರಿಸ್ಥಿತಿ ಹೋಗಲಿ, ತಮ್ಮ ಹಕ್ಕಿಗಾಗಿ ಹೋರಾಡುವಂತಹ ಒಂದು ಪರಿಸ್ಥಿತಿ ಬರದೇ ಇರಲಿ, ಎಲ್ಲರೂ ಕೂಡ ಅವರ ಮನದಾಳದಲ್ಲಿಯೇ ನಾವು ಕೂಡ, ಯಾಕಂದರೆ ಇವೆಲ್ಲವೂ ಕೂಡ ಮನಸ್ಸಿನ ಆಳದಿಂದ ಬರಬೇಕು. ನೀವು ಒಬ್ಬ ಹೆಣ್ಣು ಅಥವಾ ಮಹಿಳೆ ಮದುವೆ ಆಗ್ತಾ ಇದ್ದಾಗಲೇ ನಾವು ಎಷ್ಟೋ ಸಂದರ್ಭದಲ್ಲಿ ನೋಡಿರ್ತೀವಿ ಭಾರತೀಯವರೇ, ಮದುವೆ ಆಗೋವರೆಗೆ ಆ ಹುಡುಗಿ ಬಹಳ ಜೋರು ಇರ್ತಾಳೆ, ಮದುವೆ ಆದ ಕೂಡಲೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಕೇಳ್ತೀವಿ. ಇದು ಕೂಡ ಪುರುಷ ಪ್ರಧಾನ ಒಂದು ಪ್ರಪಂಚದಲ್ಲಿ ನಡೆಯತಕ್ಕಂತಹ ವಿದ್ಯಮಾನ ಆಗಿರುತ್ತೆ. ಸೊ ಈ ರೀತಿಯ ಮನೋಭಾವಗಳು ಹೋಗ್ಬೇಕು ಅಂತ ಹೇಳ್ತೀರಿ? ಖಂಡಿತ, ಒಂದು ಸಮಾಜ ನೆಲೆಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸಮಾಜ ನೆಲೆಗೊಳ್ಳಿ, ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಿರಲಿ ಹೆಣ್ಮಕ್ಳಿರಲಿ ತಮಗೂ ಕೂಡ ಜವಾಬ್ದಾರಿ ಇದೆ ಅನ್ನುವ ಜವಾಬ್ದಾರಿಯ ಅರಿವಿನೊಂದಿಗೆ ಬದುಕಲಿ, ಮತ್ತು ತಾವು ಕೀಳಲ್ಲ ಅನ್ನುವ ಮನೋಭಾವವನ್ನು ಆರಂಭದಿಂದ ಬೆಳೆಸ್ಕೊಳ್ಳಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ಪ್ರಸ್ತುತ ಸಂದರ್ಭದಲ್ಲಿ ಮಹಿಳೆಯರು ಈ ಕುರಿತು ಹೊಳೆಹೊನ್ನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಸಹ ಪ್ರಾಧ್ಯಾಪಕಿ ಡಾ ಭಾರತೀ ದೇವಿ ಪಿ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದ ನಡೆಸಿಕೊಟ್ಟವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್.